ಹಲೋ ಮಾವ, ಬ್ಲ್ಯಾಕ್ ಜಾಕೆಟ್ ಆ್ಯಂಡ್ ಬಿಯರ್ಡ್ ಅವನೇ. ಓಕೆ ಓಕೆ ವಿನಯ್. ಮೇಡಮ್, ಇವಳ ಹೆಸರು ವಿದ್ಯಾ, ಇವಳನ್ನ ಮುಗಿಸ್ಬೇಕು. ಇವಳನ್ನ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಿದ್ದಾಳೆ. ಮೇಡಮ್, ಕೈಯೋ ಕಾಲೋ ಎತ್ತಿದ್ರೆ ಸಾಕಾಗಲ್ವಾ? ಇರ್ಕೂಡ್ದು, ಅವಳು ಬದುಕಿರಬಾರ್ದು. ವಿದ್ಯಾ ಒಂದು ನೆನಪಾಗಿರ್ಬೇಕು. ಇಲ್ಲ, ಅವಳ ನೆನಪು ಕೂಡ ಉಳಿಬಾರ್ದು. ಅವಳ ಹೇಗಾದ್ರೂ ಮಡಿ ಸಾಯಿಸ್ಬಿಡು. ಅದಕ್ಕೆ ನಾನು ನಿನಗೆ ದುಡ್ಡು ಕೊಡ್ತಾ ಇರೋದು. ಅವಳು ನನ್ನ ಜೀವನನೇ ಕಿತ್ಕೊಂಡಿದ್ದಾಳೆ. ನಾನು ಅವಳ ಜೀವನೇ ಕಿತ್ಕೋಬೇಕು. ಅವಳು ಯಾವುದೇ ಕಾಣಕ್ಕೂ ಉಳಿಬಾರ್ದು. ಅವಳನ್ನ ಮುಗಿಸ್ಬಿಡು. ಯಾವುದೇ ಕಾಣಕ್ಕೂ ನನ್ನ ಹೆಸರು ಹೊರಗೆ ಬರಬಾರ್ದು. ಸರಿ ಮೇಡಮ್, ತುಂಬ ಕೋಪದಲ್ಲಿದ್ದೀರಾ. ಇವಳಿಂದ ಏನಾದ್ರು ತೊಂದರೆ ಆಗಿದೆಯಾ? ನನಗೆ ಸಿಗ್ಬೇಕಾಗಿರೋದು ಯಾರಾದರೂ ಕಿತ್ಕೊಂಡ್ರೆ ನಾನು ಬಿಡ್ತೀನ. ತಗೊಳ್ಳಿ ಅಡ್ವಾನ್ಸ್, ಮಿಕ್ಕಿದ ಕೆಲಸ ಮುಗಿದಾದ್ಮೇಲೆ ಕೊಡ್ತೀನಿ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ ಮೇಡಮ್, ನಾನೇನು ಸಿಗ್ತೇನೆ.
ಸಿಸ್ಟರ್, ನಾನು ಬರ್ದಿರೋ ಮೆಡಿಸಿನ್ನೇ ಕಂಟಿನ್ಯೂ ಮಾಡಿ. ಓಕೆ ಸರ್. ಈ ಸ್ಟ್ರೆಚರ್ ಹಾಕಿ ಇಲ್ಲಿದೆ, ಮೊದಲು ಅದನ್ನು ಹೊರಗಡೆ ಹಾಕಿ. ಓಕೆ. ಡಾಕ್ಟರ್, ವಿಕ್ಟಿಮ್ ಕಂಡೀಷನ್ ಹೇಗಿದೆ? ಕಂಡೀಷನ್ ಕ್ರಿಟಿಕಲ್ ಇದೆ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಏನಾಗೋಯ್ತು ಮಾವ, ಎಲ್ಲ ಸತ್ಯನೂ ಗೊತ್ತಾಗ್ತಿತ್ತು. ನೋಡು, ನೀನು ಟೆನ್ಷನ್ ತೊಗೊಂಬೇಡ, ಪ್ಲೀಸ್ ಕೂಲಾಗಿರು. ಅದೇ ಮಾವ, ಆಲ್ಮೋಸ್ಟ್ ಸತ್ಯ ಗೊತ್ತಾಗ್ತಿತ್ತು, ಅಷ್ಟರಲ್ಲಿ ಆಕ್ಸಿಡೆಂಟ್ ರೂಯಿಂಡ್ ಎವ್ರಿಥಿಂಗ್. ವಿನು ಅವರೇ, ನೀವು ಈ ಥರ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಬನ್ನಿ, ಆ ಶೂಟರ್ಗೆ ಏನಾಗಿದೆ ಅಂತ ನೋಡ್ಕೊಂಬರೋಣ. ನೋಡಿ, ಇದು ಆಕ್ಸಿಡೆಂಟ್ ಆಗಿರೋ ಕೇಸು, ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಕಮ್, ಲೆಟ್ಸ್ ಗೋ ಚೆಕ್. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಕೇಸು ಈಗ ತಾನೇ ಅಡ್ಮಿಟ್ ಮಾಡಿದಾರಲ್ಲ. ಹ್ಞೂ, ನೀವು ವಿಕ್ಟಿಮ್ಗೆ ರಿಲೇಟಿವ್ಸಾ? ಇಲ್ಲ, ಅದಾದಾಗ ನಾನು ಆ ಸ್ಪಾಟಲ್ಲಿದ್ವು. ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಒಂದು ನಿಮಿಷ, ನೀವು ಆ ಕಡೆ ರೀ. ಹಲೋ. ಹಾಂ, ಹೌದೌದು, ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಕಾರ್ ಯಾರದ್ದು? ಏನ್ ಮಾಡ್ತಿದ್ಯಾ ರಕ್ಷಾ? ಏನ್ ಮಾಡಕ್ ಹೊರಟಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನಗೆ? ಕಾರ್ ಯಾರದ್ದು ಅಂತ ಹುಡುಕಿಸ್ತಾರೆ, ಆಮೇಲೆ ನೀನೇ ಮಾಡಿದ್ದು ಅಂತ ಗೊತ್ತಾಗುತ್ತೆ, ಜೈಲಿಗೆ ಹಾಕ್ತಾರೆ. ಶೂಟರ್ ಯಾರು ಅಂತ ನಿನಗೆ ಗೊತ್ತಾ? ನೀನ್ ಯಾಕೆ ಅವನಿಗೆ ಗೊತ್ತದೆ? ನಿನಗೂ ಅವನಿಗೂ ಗಲಾಟೆ ಆಗಿತ್ತ? ಆ ಡಿಟೆಕ್ಟಿವ್ ತೋರಿಸಿದ ಶೂಟರ್ ಇವನೇ. ನೀನ್ ನೋಡಿದ್ರೆ ಅವನಿಗೆ ಆಕ್ಸಿಡೆಂಟ್ ಮಾಡಿದ್ಯಾ? ಏನ್ ಆಗ್ತಿದೆ ರಕ್ಷಾ, ನನಗೇನು ಅರ್ಥ ಆಗ್ತಾ ಇಲ್ಲ. ನಿನ್ ಫ್ಯೂಚರ್ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ ಪುಟ್ಟ, ಏನ್ ಮಾಡ್ತೀಯ ಈಗ? ರಕ್ಷಾ, ನಿನ್ನೇ ಕೇಳ್ತಾ ಇರೋದು, ಏನ್ ಮಾಡ್ತೀಯ? ಹೌದು, ನಾನೇ ಮಾಡಿದ್ದು, ಎಲ್ಲ ನಾನೇ ಮಾಡಿದ್ದು. ಆ ವಿದ್ಯುನ್ನ ಶೂಟ್ ಮಾಡೋದಕ್ಕೆ ಆ ಶೂಟರ್ ನಾನೇ ಹೈರ್ ಮಾಡಿದ್ದು. ಹೊಡಿಬೇಕಾಗಿದ್ದ ಬುಲೆಟ್ ವಿನುಗ್ ಹೊಡೆದ್ಬಿಟ್ಟ. ಏನ್ ಮಾಡ್ಲಿ ನಾನು, ಅವನ ಮೇಲೆ ತುಂಬಾ ಕೋಪ ಇತ್ತು. ಆದ್ರೆ ಈಗ ಈಗ ವಿನು ವಿಷಯ ತಿಳಿಸ್ತೀನಿ ಅಂತ ಹೋಗ್ತಿದ್ದ. ಬಿಡ್ತೀನ ನಾನು, ಮುಗಿಸ್ಬಿಟ್ಟೆ. ನನಗೆ ನನಗೆ ರಕ್ಷಣೆ ಉಲ್ಟ ಹೊಡಿಯಕ್ ನೋಡ್ತಾನೆ. ವಿನುಗೇನಾದ್ರೂ ನಾನು ಈ ತರ ಮಾಡಿದೆ ಅಂತ ಗೊತ್ತಾದ್ರೆ ಅವನು ನನಗೆ ಲೈಫಲ್ಲೇ ಸಿಗಲ್ಲ.
ಇಲ್ಲ, ಹಾಗಾಗಕ್ಕೆ ನಾನು ಬಿಡಲ್ಲ. ಅದಕ್ಕೆ ಅದಕ್ಕೆ ಅವನನ್ನ ಮುಗಿಸ್ಬಿಟ್ಟೆ. ಹೌದು, ಈಗ ನೀನ್ ಯಾಕೆ ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಇದು ನನ್ನ ಮ್ಯಾಟರ್, ನಾನೇ ನೋಡ್ಕೊಳ್ತೀನಿ. ನೀನ್ ಸುಮ್ಮನೆ ಮನೆಗೆ ಹೋಗು. ರಕ್ಷಾ, ನಿನ್ ವಯಸ್ಸಲ್ಲಿ ನಾನು ಹೀಗೆ ಇದ್ದೆ, ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಮಾಡಿದ್ಯೋ ಅದನ್ನೇ ನಾನ್ ಮಾಡ್ಬೇಕು ಅಂತೇನಿಲ್ಲ. ಇದು ನನ್ನ ಲೈಫ್, ನಾನು ಹೇಗ್ ಬೇಕೋ ಆಗಿರ್ತೀನಿ, ಗೊತ್ತಾಯ್ತಾ? ಇದು ನಾನ್ ಶುರು ಮಾಡಿದ ಕೆಲ್ಸ, ನಾನೇ ಮುಗಿಸ್ತೀನಿ. ನನಗುಲ್ಟ ಹೊಡೆದವ್ರನ್ನ ನಾನ್ ಬಿಡಲ್ಲ. ಇವತ್ತಿಗೆಲ್ಲ ಮುಗೀತು. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ವಿಷಯ ಮುಗೀತಂತೆ. ಈಗ ಶುರು ಆಗ್ತಾ ಇದೆ. ನಿನ್ನ ವಿಷಯ ಈಗ ಇಬ್ಬರಿಗೆ ಗೊತ್ತಾಗಿದೆ. ಒಂದು ಆ ಡಿಟೆಕ್ಟಿವ್, ಇನ್ನೊಬ್ಬ ಆ ಬ್ಲ್ಯಾಕ್ಮೇಲರ್. ಬ್ಲ್ಯಾಕ್ಮೇಲರಾ? ಅದನ್ನ ಬಿಡು, ನಿನಗೆ ಗೊತ್ತಾಗೋದಿಲ್ಲ. ಆದರೆ ನೀನು ತಪ್ಪು ಮಾಡಿಬಿಟ್ಟೆ ಪುಟ್ಟ. ಅವರಿಂದಾನೇ ನನಗೆ ಏನೋ ನಡೀತಾ ಇದೆ ಅಂತ ಗೊತ್ತಾಯಿತು, ಜಾಗನೂ ಗೊತ್ತಾಯಿತು. ಯಾರು ಅಂತ ನೋಡೋಣ ಅಂತ ಬಂದರೆ ನೀನು. ಇಲ್ಲ ರಕ್ಷಾ, ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಎಷ್ಟೇ ಆದರೂ ನನ್ನ ಮಗಳು ಪುಟ್ಟ. ಅಮ್ಮ ಪ್ಲೀಸ್, ಇದು ನಾನು ಮಾಡಿರೋದು, ನಾನೇ ಸರಿ ಮಾಡ್ಕೊಳ್ತೀನಿ. ನಿನ್ನ ಅವಶ್ಯಕತೆ ನನಗಿಲ್ಲ. ಆ ಶೂಟರ್ ಇನ್ನ ಸತ್ತಿಲ್ಲ, ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾನಂತೆ. ವಿಜಯ ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನೋಡಿದ್ಯಾ ರಕ್ಷಾ, ಏನೆಲ್ಲ ಆಗೋಯ್ತು? ಈಗ ಅವನೇನಾದ್ರೂ ಉಳ್ಕೊಂಡ್ರೆ ನೀನ್ ಸಿಕ್ಕಾಕೊಳ್ತೀಯ. ಏನಾದ್ರೂ ಮಾಡೋಕ್ ಮುಂಚೆ ನನಗೆ ಹೇಳು, ಈಗ ಇನ್ನೇನೋ ಮಾಡಕ್ ಹೋಗ್ಬೇಡ. ಸುಮ್ಮನೆ ಮನೆಗೆ ನಡಿ, ಅಲ್ಲಿ ಹೋಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಎಂಥ ಕೆಲಸ ಮಾಡಿಬಿಟ್ಟೆ ಪುಟ್ಟ, ಒಬ್ಬರನ್ನ ಕೊಲ್ಲೋ ಯೋಚನೆ ಮಾಡಿಬಿಟ್ಟಿಯಲ್ಲ. ತಪ್ಪು ಮಾಡಿಬಿಟ್ಟೆ ರಕ್ಷಾ, ಅಲ್ಲಿವರೆಗೂ ಯೋಚನೆ ಮಾಡಬಾರ್ದಾಗಿತ್ತು. ಮೊದಲೇ ಏನೇನೋ ನಡೀತಾ ಇದೆ, ಈಗ ಈ ವಿಷಯ ಬೇರೆ. ರಕ್ಷಾ, 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 ವಿನೋರ್, ನಾವು ಆ ಶೂಟರ್ನ ಮೀಟ್ ಮಾಡಬಾರ್ದು ಅಂತ ಅವ್ರಿಗೆ ಈ ಥರ ಆಯ್ತಾ? ಯು ಆರ್ ರೈಟ್. ಅವ್ನು ಬಂದಾಗ ಅಕ್ಕ ಸಡನ್ನಾಗಿ ಎಲ್ಲಿಂದ ಬಂತು ಅಂತ ನಾನು ಅಬ್ಸರ್ವ್ ಮಾಡಿಲ್ಲ. ಹೋಗಲಿ ಬಿಡಿ, ಅವರಿಂದ ಸತ್ಯ ಮುಚ್ಚೋಗ್ತಿದೆ ಅಂದರೆ ಮುಚ್ಚೋಗ್ಲಿ, ನಿಮಗೇನು ಆಗಲಿಲ್ವಲ್ಲ, ನನಗಷ್ಟೇ ಸಾಕು. ವಿದ್ಯಾ, ಇನ್ನೂ ಟೈಮ್ ಇದೆ, ನನಗೆ ಸತ್ಯ ಗೊತ್ತಾಗಲೇಬೇಕು. ಆ ಶೂಟರ್ಗೆ ಏನೂ ಆಗಬಾರ್ದು, ಎಲ್ಲ ಸರಿಯಾಗೇ ಇತ್ತು. ಬಟ್ ಸಡನ್ ಆಗಿ ವಿನು ಬಾ.
ಸರ್, ಸ್ವಲ್ಪ ಮಾತಾಡಬೇಕು. ಏನು ಹೇಳಿ? ಆ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿನ ಮೀಟ್ ಮಾಡಬೇಕು. ಯಾಕೆ? ಅವ್ರನ್ನೇ ಮೀಟ್ ಮಾಡಕ್ಕೆ ಹೋಗಿದ್ವಿ, ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ನಾವು ಆಂಬ್ಯುಲೆನ್ಸ್ ಇನ್ಫಾರ್ಮ್ ಮಾಡಿದ್ದು. ನೀವು ಅವನನ್ನ ಮೀಟ್ ಮಾಡಕ್ಕೆ ಹೋಗಿದ್ರ? ನಿಮ್ಗೆ ಗೊತ್ತಾ ಅವನು ಯಾರು ಅಂತ? ಇಲ್ಲ ಇಲ್ಲ, ಆಕ್ಚುಲಿ ಅವ್ರನ್ನ ಮೀಟ್ ಮಾಡುವಂತ ಕಾಲ್ ಬಂದಿತ್ತು. ನೋಡೋದಿಕ್ಕೆ ಸೊಫಿಸ್ಟಿಕೇಟೆಡ್ ಆಗಿದ್ದೀರಿ. ಅವನು ಯಾರು ಏನು ಅಂತ ಗೊತ್ತಿಲ್ಲದೆ ಅವನ್ನ ಮೀಟ್ ಮಾಡಬೇಕು ಅಂತಿದ್ದೀರಿ. ಅವನು ಕ್ರಿಮಿನಲ್ ಸರ್. ನೋಡಿ ಸರ್, ಅವನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿಲ್ಲ. ಅವನ ಬಗ್ಗೆ ತಿಳ್ಕೊಂಡು ಪೊಲೀಸಿಗೆ ಇನ್ಫಾರ್ಮ್ ಮಾಡಕ್ಕೆ ಹೋಗಿದ್ವಿ. ಇನ್ಫ್ಯಾಕ್ಟ್ ನಾವು ಅವ್ರಿಗಾಗಲೇ ಇನ್ಫಾರ್ಮ್ ಮಾಡಿದ್ದು ಸರ್. ಯಶವಂತಪುರ ಡಿ ಸಿ ನನ್ನ ಕ್ಲೋಸ್ ಫ್ರೆಂಡು, ನಾವು ಈ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋಗಿದ್ದು. ಸರಿ, ಆದರೆ ಈಗೇನಾಗಬೇಕಿತ್ತು ಸರ್? ಅವ್ರ ಕಂಡೀಷನ್ ಹೇಗಿದೆ? ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರೀ, ನಿಮಗೆ ಸಿಚುವೇಶನ್ ಅರ್ಥ ಆಗ್ತಿದೆಯಾ? ಅವನು ನಿಮ್ಮ ಹತ್ರ ಮಾತಾಡಲ್ಲ, ನಾವು ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀವು ಅವನ್ನ ಮೀಟ್ ಮಾಡೋಕ್ಕಾಗಲ್ಲ ಸರ್. ಪ್ಲೀಸ್, ಇದು ತುಂಬ ಮುಖ್ಯ. ಅವನೇನೋ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದಿದ್ದ, ಅಷ್ಟರಲ್ಲಿ ಈಗೆಲ್ಲ ಆಗೋಯ್ತು. ಸಾರಿ, ಈ ಟೈಮಲ್ಲಿ ಒಬ್ರು ರಿಲೇಟಿವ್ ಅನ್ನ ನಾವು ಒಳಗಡೆ ಬಿಡಬಹುದು. ಅವರನ್ನ ನೋಡಿದ್ಮೇಲೆ ನಮಗೆ ಕೋಪರೇಟ್ ಮಾಡಬಹುದು. ಅವನು ಕ್ರಿಮಿನಲ್ಲು, ಸಾಯೋವಾಗಲು ಡೇಂಜರಸ್. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಅವನ್ನ ನೋಡೋಕ್ಕಾಗಲ್ಲ. ಅಪ್ಪ ನೋಡಿ, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ನಾನು ಅವತ್ತು ಆ ಬ್ಲ್ಯಾಕ್ ಮೇಲರ್ನ ಮೀಟ್ ಮಾಡಕ್ಕೆ ಹೋಗಿಲ್ಲ ಅಂದಿದ್ರೆ ವಿನು ಅವ್ರಿಗೆ ಗುಂಡು ಬೀಳ್ತಾ ಇರಲಿಲ್ಲ. ಇವತ್ತೇನೇನು ನಡೀತಿದೆಯೋ ಅದೂ ನನ್ನಿಂದನೇ ಆಗ್ತಿರೋದು. ಪ್ಲೀಸ್ ಪಾ, ಇದ್ಯಾವುದು ಬೇಡ, ಹೊರಟೋಗೋಣ. ವಿದ್ಯಾ, ನಮಗೆ ಯಾವ್ದಾರ ವಿಷಯ ಗೊತ್ತಾಗಬೇಕು ಅಂತಿದ್ರೆ ಅದು ಯಾರಿಂದನೋ ಹೇಗೋ ಗೊತ್ತಾಗೇ ಗೊತ್ತಾಗುತ್ತೆ. ಇಲ್ಲಿ ನಿನಗೆ ಸಂಬಂಧಪಟ್ಟಂಗೆ ನಮಗೇನೋ ಗೊತ್ತಾಗಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಹೀಗೆಲ್ಲ ನಡೀತಾ ಇದೆ. ವಿದ್ಯಾ, ಗಿಲ್ಟ್ ಇಟ್ಕೋಬೇಡ. ನಮಗೆ ನಿಜ ಗೊತ್ತಾಗಬಾರ್ದು ಅಂತ ಯಾರು ಬೇಕಾಗಲಿ ಈ ಥರ ಮಾಡ್ತಿದೆ ಅಂತ ನಂಗೆ ಅನ್ನಿಸ್ತಿದೆ. ಏನೇ ಆಗಲಿ, ಆ ಶೂಟರ್ ಬದುಕಬೇಕು, ನಮಗೆ ನಿಜ ಗೊತ್ತಾಗಲೇಬೇಕು. ಸರ್, ಇದು ಅಲ್ಲಿ ಸಿಕ್ತು ಸರ್. ಇದು ಅವನ ಹತ್ರ ಸಿಕ್ತಾ? ಹೌದು ಸರ್, ಪರ್ಸು, ಮೊಬೈಲ್ ಜೊತೆ ಜೇಬಲ್ಲಿ ನೆಕ್ಲೇಸು ಇತ್ತು. ಹ್ಞೂ, ಈ ಒಡವೆ ಮಾಮೂಲಿ ಅಲ್ಲ, ರಿಚ್ ಪೀಪಲ್ ಮಾಡಿಸ್ಕೊಳ್ಳುವಂಥದ್ದು. ಈ ನೆಕ್ಲೆಸ್ ಮೇಲೆ ಹಾಲ್ ಮಾರ್ಕು ಇದೆ. ಸೊ ಯಾವ ಅಂಗಡಿಲಿ ಯಾವಾಗ ಯಾರ ಹೆಸರಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಅದನ್ನು ಮೊದಲು ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿ. ಹ್ಞೂ, ಹೋಗು. ಸರಿ ಸರ್.